ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಆಲಿನ ಒಂದ್ಕೊಂಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಹೈದ ಆಲಿನ ಒಂದ್ಕೊಂಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಇವಾಗ ಕರ್ನಾಟಕ ಸರ್ಕಾರದಲ್ಲಿ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಯಾವುದಪ್ಪ ಅಂದರೆ, ಜಿಲ್ಲಾ ನ್ಯಾಯಾಲಯದಲ್ಲಿ ಶೀಘ್ರ ಲಿಪಿಗಾರ, ಜವಾನ ಮತ್ತು ಆದೇಶ ಜಾರಿಕಾರ ಮತ್ತು ಚಾಲಕ ಹುದ್ದೆಗಳನ್ನು ಅರ್ಜಿ ಕರೆದಿದ್ದಾರೆ. ಫ್ರೆಂಡ್ಸ್, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡಿದೆ ಕೊಡ್ತಕ್ಕ ನೋಡಿ. ಹಾಗೆ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇದು ಜಿಲ್ಲಾ ನ್ಯಾಯಾಲಯ ನೇಮಕಾಯಿತವಾಗಿದೆ. ಗದಗ ಜಿಲ್ಲೆಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಾಗಿದೆ. ಫ್ರೆಂಡ್ಸ್, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ಇವಾಗ ಆಫೀಷಿಯಲ್ ವೆಬ್ಸೈಟ್ಗೆ ಹೋಗೋಣ. ಫ್ರೆಂಡ್ಸ್, ಇದು ಗದಗ ಜಿಲ್ಲೆ, ಇಲ್ಲಿ ಖಾಲಿ ಇರತಕ್ಕಂಥ ಒಂದು ಜಿಲ್ಲಾ ನ್ಯಾಯಾಲಯದ ಉದ್ಯೋಗವಾಗಿದೆ. ವಿಡಿಯೋನ ಸ್ಕಿಪ್ ಮಾಡಿದ ಕೊಡ್ತಕ್ಕ ನೋಡಿ. ಹಾಗೆ ವಿಡಿಯೋ ಇಷ್ಟಾದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಮತ್ತು ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳಿ. ಅಂದರೆ ಯಾವುದೇ ರೀತಿ ಹೊಸ ವಿಡಿಯೋಕ್ಕೆ ನಿಮ್ಗೆ ಮಾಹಿತಿ ಬರುತ್ತದೆ. ಫ್ರೆಂಡ್ಸ್, ವಿಷಯಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಕೊಟ್ಟಿದ್ದಾರೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯ ಗದಗನ್ನು ಕೊಟ್ಟಿದ್ದಾರೆ. ಇಲ್ಲಿ ಅಧಿಸೂಚನೆ ಕೂಡ ಕೊಟ್ಟಿದ್ದಾರೆ. ಡೇಟ್ ಬಂದುಬಿಟ್ಟು 24/3/2022 ಇನ್ಫಾರ್ಮೇಷನ್ ಬಂದಿದೆ. ವಿಷಯ ಬಂದುಬಿಟ್ಟು ಶೀಘ್ರ ಲಿಪಿಗಾರ ಗ್ರೇಡ್ 3, ಗರುಡುಚಿಗಾರ, ಆದೇಶ ಜಾರಿಗಾರ ಮತ್ತು ಜವಾನರ ಹುದ್ದೆಗಳ ನೇರ ನೇಮಕಾತಿಯಿಂದ ಭರ್ತಿ ಮಾಡಿಕೊಳ್ಳುವ ಬಗ್ಗೆ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ವಿಷಯ ಅಂತ ಕೊಟ್ಟಿದ್ದಾರೆ. ಗದಗ ಜಿಲ್ಲೆಯ ಕಾರ್ಯನಿರ್ವಹಿಸುತ್ತಿರುವ ವಿವಿಧ ನ್ಯಾಯಾಲಯಗಳಲ್ಲಿ ಪ್ರಸ್ತುತ ಖಾಲಿ ಇರುವ ಶೀಘ್ರ ಲಿಪಿಗಾರ ಗ್ರೇಡ್ 3, ಗರುಡುಚಿಗಾರರ, ಆದೇಶ ಜಾರಿಕಾರ ಮತ್ತು ಜವಾನ ಹುದ್ದೆಗಳಿಗೆ ಅರ್ಹ ಮತ್ತು ಆಸಕ್ತಿ ಅಭ್ಯರ್ಥಿಗಳನ್ನು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲು ಕೊಟ್ಟಿದ್ದಾರೆ. ಇವಾಗ ಫ್ರೆಶ್ ಡೇಟ್ ನೋಡಬೇಕಂದ್ರೆ, ಮೊದಲನೇದಾಗಿ ಇಲ್ಲಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 1/4/2022 ಆರಂಭವಾಗಿದೆ. ಆಮೇಲೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 30/4/2022 ಆಗಿದೆ. ರಾತ್ರಿ 11:59 ಮಾತ್ರ ಕೊಟ್ಟಿದ್ದಾರೆ. ಆಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇಂಡಿಯಾನ ಚಾನಲ್ ಮೂಲಕ ಶುಲ್ಕ ಪಾವತಿಸಲು ಕೊನೆ ದಿನಾಂಕ 5/3/2022 ಆಗಿದೆ. ಫ್ರೆಂಡ್ಸ್, ಇಲ್ಲಿ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣ ಅಂತ ಕೊಟ್ಟಿದ್ದಾರೆ. ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣ ಶೀಘ್ರ ಲಿಪಿಗಾರ ಗ್ರೇಡ್ 3 ಈ ಹುದ್ದೆಗಳು ಒಂದು ಹುದ್ದೆ ಖಾಲಿ ಇದೆ. ಇಲ್ಲಿ ಸ್ಯಾಲರಿ ನೋಡಬೇಕಂದ್ರೆ 27,650 57,650 ರೂಪಾಯಿ ಪರ್ ಮಂತ್ ಸ್ಯಾಲರಿ ಇದೆ ಮತ್ತು ಇತರ ಭತ್ಯೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಹುದ್ದೆಗಳ ವರ್ಗೀಕರಣ 2 ಹುದ್ದೆಗಳು 1 ಆಗಿದೆ. ಆಮೇಲೆ ಬೆರಳುಚಿಗಾರರ ಹುದ್ದೆಗಳು ನೋಡಬೇಕಂದ್ರೆ ಇಲ್ಲಿ ಒಟ್ಟು ಹುದ್ದೆ 1 ಇದೆ. ಇದು ಸ್ಯಾಲ್ರಿ ಬಂದುಬಿಟ್ಟು 21,400 36,000 ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇದೆ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಫ್ರೆಂಡ್ಸ್, ಇನ್ನು ಆದೇಶ ಜಾರಿಕಾರ ಹುದ್ದೆ ಕೊಟ್ಟಿದ್ದಾರೆ. ಆದೇಶ ಜಾರಿಕಾರ ಹುದ್ದೆ ಇದು ಒಂದು ಪೋಸ್ಟ್ ಖಾಲಿ ಇದೆ. ಸ್ಯಾಲ್ರಿ ಕೂಡ 19,050 ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇದೆ. ಆಮೇಲೆ ವರ್ಗೀಕರಣ ಕೊಟ್ಟಿದ್ದಾರೆ, ಇದು ಮಹಿಳಾ ಅಭ್ಯರ್ಥಿ ಇದೆ. ಸಾಮಾನ್ಯ ವರ್ಗ ಒಟ್ಟು 1 ಹುದ್ದಿದೆ. ಚಲನಾ ವೈಕಲ್ಯ ಅಭ್ಯರ್ಥಿಗಳಿಗೆ ಮಾತ್ರ ಅಪ್ಲೈ ಮಾಡ್ಬೋದು. ಆಮೇಲೆ ಜವಾನ ಹುದ್ದೆಗಳು ಬಂದುಬಿಟ್ಟು 8 ಹುದ್ದೆಗಳು ಖಾಲಿ ಇವೆ. ಇಲ್ಲಿ ಸ್ಯಾಲ್ರಿ ನೋಡಬೇಕಂದ್ರೆ 17,000-28,950 ರೂಪಾಯಿ ಪರ್ ಮಂತ್ ಇದೆ. ಹಾಗೂ ಇತರ ಭತ್ಯೆ ಅಂತ ಕೊಟ್ಟಿದ್ದಾರೆ, ಅದು ಕೂಡ ಅನುಕೂಲ ಇದೆ ಅವರಿಗೆ. ಫ್ರೆಂಡ್ಸ್, ಇಲ್ಲಿ ಜವಾನ ಹುದ್ದೆಗಳು ವರ್ಗೀಕರಣ ಕೊಟ್ಟಿದ್ದಾರೆ. ಆಯಾ ಕಾಸ್ಟ್ರೋಜು ಬೇರೆ ಬೇರೆ ಇವೆ, ಒಟ್ಟು 8 ಹುದ್ದೆಗಳಿವೆ. ಇನ್ನು ಶೈಕ್ಷಣಿಕ ಅರ್ಹತೆ ನೋಡಬೇಕಂದ್ರೆ ಫ್ರೆಂಡ್ಸ್, ಇಲ್ಲಿ ಹುದ್ದೆ ಹೆಸರು ಮತ್ತು ಶೈಕ್ಷಣಿಕ ಅರ್ಹತೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ಶೀಘ್ರ ಲಿಪಿಗಾರ ಗ್ರೇಡ್ 3 ಹುದ್ದೆಗೆ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿರಬೇಕು ಅಥವಾ ತಾಂತ್ರಿಕ ಶಿಕ್ಷಣ ಪರೀಕ್ಷಾ ಮಂಡಳಿ ಕಮರ್ಷಿಯಲ್ ಪ್ರಾಕ್ಟೀಸ್ 3 ವರ್ಷಗಳ ಡಿಪ್ಲೊಮಾ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಆಮೇಲೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ನಡೆಸಲಾದ ಹಿರಿಯ ಕನ್ನಡ ಮತ್ತು ಆಂಗ್ಲ ಶೀಘ್ರ ಲಿಪಿಗೆ ಮತ್ತು ಹಿರಿಯ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಕೊಟ್ಟಿದ್ದಾರೆ. ಅದೇ ರೀತಿ ದ್ವಿತೀಯ PUC ಪಾಸಾದ ಅಭ್ಯರ್ಥಿಗಳಿಗೆ ಇದು ಬೆರಳಚ್ಚುಗಾರ ಹುದ್ದೆಯಾಗಿದೆ. ಇಲ್ಲಿ ದ್ವಿತೀಯ PUC ಪಾಸಾದ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿದೆ. ಹಾಗೆ ಇಲ್ಲಿ ಕೆಳಗೆ ಬಂದರೆ ಮತ್ತು ಇಲ್ಲಿ ಆದೇಶ ಜಾರಿಕಾರ ಹುದ್ದೆ ಕೊಟ್ಟಿದ್ದಾರೆ. ಆದೇಶ ಜಾರಿಕಾರ ಹುದ್ದೆಗೆ SSLC ಪಾಸ್ ಆಗಿರಬೇಕು. ಆಮೇಲೆ ಡ್ರೈವಿಂಗ್ ಲೈಸೆನ್ಸ್ ಇದ್ದರಿಗೆ ಅಭ್ಯರ್ಥಿಗಳಿಗೆ ಆದ್ಯತೆ ಕೊಡೋದು ಕೊಟ್ಟಿದ್ದಾರೆ. ಆಮೇಲೆ ಜವಾನ ಹುದ್ದೆಗಳಿಗೆ 10ನೇ ತರಗತಿ ಪಾಸ್ ಆಗಿರಬೇಕು. ಕನ್ನಡ ಓದಲು ಬರಲು ಬರಬೇಕಂತ ಕೊಟ್ಟಿದ್ದಾರೆ. ಇನ್ನು ವೈಮಿತಿ ಯಾವ ರೀತಿ ಇದೆ ಅಂದರೆ ಒಂದೊಂದು ಪೋಸ್ಟ್ ನೋಡ್ಕೊತೀವಿ. ಫ್ರೆಂಡ್ಸ್, ವೈಮಿತಿ ನೋಡ್ಬೇಕಂದ್ರೆ ಫ್ರೆಂಡ್ಸ್, ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 18-35 ಕೊಟ್ಟಿದ್ದಾರೆ ಕನಿಷ್ಠ ಮತ್ತು ಗರಿಷ್ಠ ವೈಮಿತಿ. ಆಮೇಲೆ ಪ್ರವರ್ಗ 2A, 2B, 3A, 3B ಅವರಿಗೆ 18-38 ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 18-40 ವರ್ಷ ಇದೆ. ಫ್ರೆಂಡ್ಸ್, ಇನ್ನು ಅರ್ಜಿ ಶುಲ್ಕ ನೋಡ್ಬೇಕಂದ್ರೆ ಅರ್ಜಿ ಶುಲ್ಕ ಮೊದಲನೇದಾಗಿ ಸಾಮಾನ್ಯ ವರ್ಗದವರಿಗೆ 100 ರೂಪಾಯಿ ಇದೆ. ಪ್ರವರ್ಗ 2A, 2B, 3A, 3B ಸೇರಿದವರಿಗೆ 100 ರೂಪಾಯಿ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ, ಅವರು ಉಚಿತವಾಗಿ ಅಪ್ಲೈ ಮಾಡೋದು ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಆಯ್ಕೆ ವಿಧಾನ ಕೊಟ್ಟಿದ್ದಾರೆ. ಆಯ್ಕೆ ವಿಧಾನ ಕರ್ನಾಟಕ ಅಧೀನ ನ್ಯಾಯಾಲಯಗಳ ನಿಯಮಗಳ 2007 ಮತ್ತು 2021 ಅನ್ವಯ ನೇಮಕಾತಿಯ ಮೂಲಕ ಆಯ್ಕೆ ಮಾಡಲು ಕೊಟ್ಟಿದ್ದಾರೆ. ಇಲ್ಲಿ ಶೀಘ್ರ ಲಿಪಿಗಾರ ಆಯ್ಕೆ ವಿಧಾನ ನಿಮಿಷಕ್ಕೆ 120 ಶಬ್ದಗಳಂತೆ 5 ನಿಮಿಷ ಉತ್ಕಲೀಕರಣ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ನೆರಳಗೊಂಡು ಕೊಟ್ಟಿದ್ದಾರೆ. ಬೆರಳಚ್ಚು ಮಾಡಲು 45 ನಿಮಿಷ ಅವಕಾಶ ಕೊಟ್ಟಿದ್ದಾರೆ. 100ಕ್ಕಿಂತ
ಅಂಕ ಇದಕ್ಕೆ 100 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಸಂದರ್ಶನಕ್ಕೆ ಮತ್ತು ಅರ್ಹತೆಗೆ ಮೊದಲು ಕನಿಷ್ಠ 50 ಅಂಕಗಳು. ಅಂಕಗಳನ್ನು ಪಡೆದ ಅಭ್ಯರ್ಥಿಗಳು ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಹಿರಿಯ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಶೀಘ್ರಲಿಪಿ ಪರೀಕ್ಷೆಗಳಲ್ಲಿ ಮತ್ತು ಪ್ರಾಧಿಕಾರ ನಡೆಸಿರುವ ಶೀಘ್ರಲಿಪಿ ಬೆರಳಚ್ಚುಗಳಲ್ಲಿ ಪಡೆದ ಪಡೆದ ಅಂಕಗಳ ಸರಾಸರಿ ಆಧಾರದ ಮೇಲೆ ಒಟ್ಟು 5 ಹುದ್ದೆಗೆ 5ರಂತೆ ಹುದ್ದೆಗೆ 5ರಂತೆ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆದುಕೊಟ್ಟಿದ್ದಾರೆ. ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ, ಸರಿಯಾಗಿ ಓದ್ಕೊಳ್ಳಿ ಏನು ಕೊಟ್ಟಿದ್ದಾರೆ ಅಂತ. ಅದೇ ರೀತಿ ಬೆರಳಚ್ಚುಗಾರರು ಕೂಡ ಸೇಮ್ ಕೊಟ್ಟಿದ್ದಾರೆ, ಅದು 15 ನಿಮಿಷ ಇರುತ್ತದೆ. ಆಮೇಲೆ ಆದೇಶ ಜಾರಿ ಕೂಡ ಅದು ಸೇಮ್ ಕೊಟ್ಟಿದ್ದಾರೆ. ಇನ್ನು ಜವಾನ ಹುದ್ದೆಗಳನ್ನು ನೋಡ್ಬೇಕಂದರೆ ಜವಾನ ಹುದ್ದೆಗಳಿಗೆ 10ನೇ ತರಗತಿಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ 1:10 ಅನುಪಾತದಂತೆ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗಿದೆ. ಫ್ರೆಂಡ್ಸ್, ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಾಗಿದೆ. ವೆಬ್ಸೈಟ್ನ ಹುಡುಗಿಗಳ ಲಿಂಕಲ್ಲಿ ಹಾಕಿರ್ತೀನಿ, ಅಲ್ಲಿ ನೀವು ನೇರವಾಗಿ ಅಪ್ಲೈ ಮಾಡ್ಬೋದು. ಆಮೇಲೆ ಯಾವ ರೀತಿ ಡಾಕ್ಯುಮೆಂಟ್ಸ್ ಬೇಕು, ಏನು ಸ್ಕ್ಯಾನ್ ಮಾಡ್ಕೊಂತ ಕೊಟ್ಟಿದ್ದಾರೆ, ಇದೇ ರೀತಿ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಬೋದು. ಫ್ರೆಂಡ್ಸ್, ಇವಾಗ ಇದು ಅಡ್ರೆಸ್ ಕೊಟ್ಟಿದ್ದಾರೆ, ಲಿಂಕನ್ನು ಹುಡುಗಿಗಳ ಲಿಂಕಲ್ಲಿ ಹಾಕಿರ್ತೀನಿ, ಅದನ್ನು ಅಲ್ಲಿ ನೇರವಾಗಿ ನೋಡ್ಕೋಬೋದು. ಇಲ್ಲಿ ವೆಬ್ಸೈಟ್ ಅಂತ ಕೊಟ್ಟಿದ್ದಾರೆ, districtcourse.gov.in ಅಂತ ಕೊಟ್ಟಿದ್ದಾರೆ, ಗದಗ ಆನ್ಲೈನ್ ರೆಕ್ರೂಟ್ಮೆಂಟ್ ಅಂತೇಳಿ. ಇದು ನೀವು ಲಿಂಕ್ ಓಪನ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ, ಅಲ್ಲಿಂದ ಅಪ್ಲೈ ಮಾಡ್ಬೋದು. ಕೆಲವು ಸೂಚನೆ ಕೊಟ್ಟಿದ್ದಾರೆ, ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸರಿಯಾಗಿ ಓದ್ಕೊಂಡು ಅಪ್ಲೈ ಮಾಡಿ. ಓಕೆ ಫ್ರೆಂಡ್ಸ್, ಈ PDF ಫೈಲ್ನ ವೀಡಿಯೋಗಳ ಲಿಂಕಲ್ಲಿ ಹಾಕಿದ್ದೀನಿ, ಅಲ್ಲಿ ನಾನು ನೇರವಾಗಿ ತೆಗೆದು ನೋಡ್ಕೋಬೋದು. ಇವಾಗ ಆಫೀಷಿಯಲ್ ವೆಬ್ಸೈಟ್ಗಳಂತ ಅಪ್ಲೈ ಲಿಂಕ್ ನೋಡಿ ಏನಿದೆ ಅಂತ. ಫ್ರೆಂಡ್ಸ್, ಇದು ಅಪ್ಲೈ ಲಿಂಕ್ ಆಗಿದೆ, ಕರ್ನಾಟಕ ಜೆಟ್ನ ಕೊಟ್ಟಿದ್ದಾರೆ. ಇಲ್ಲಿ ಈ ಕೋರ್ಸ್ ಮಿಷನ್ ಮೋಡ್ ಪ್ರೊಜೆಕ್ಟ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಬಂದಾಗ ಇಲ್ಲಿ ಎಲ್ಲವನ್ನು ಕೊಟ್ಟಿದ್ದಾರೆ ಅವರು. ಇಲ್ಲಿ PDF ಇದೆ, ಸರಿಯಾಗುತ್ತೆ ಓದ್ಕೊಳ್ಳಿ. ಇಲ್ಲಿ ನೀವು ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತೀರಾ ಆ ಪೋಸ್ಟಿಗೆ ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಅದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಟೋನೋಗ್ರಾಫರ್ ಇದೆ, ಟೈಪಿಸ್ಟ್ ಇದೆ, ಆಮೇಲೆ ಪ್ರೊಸೆಸರ್ ಓದಿದೆ, ಪ್ಯೂನ್ ಇದೆ. ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತೀರೋ ಆ ಲಿಂಕ್ ಓಪನ್ ಮಾಡಿದಾಗ ಅದು ಫಾರ್ಮ್ ಓಪನ್ ಆಗುತ್ತೆ. ಇವಾಗ ಕ್ಲಿಕ್ ಮಾಡಿ ತೋರಿಸಿ, ಜಸ್ಟ್ ಪ್ಯೂನ್ ಒಂದು. ಬಟ್ ಇಲ್ಲಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ, ಅಲ್ಲಿ ನೀವು ಅಪ್ಲೈ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ ರೀತಿ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಅಗ್ರಿ ಅಂತ ಬರುತ್ತೆ, ಇದನ್ನು ಟಿಕ್ ಮಾಡಿ ಇಲ್ಲಿ ಗೋ ಅಂತ ಕ್ಲಿಕ್ ಮಾಡಿದಾಗ ಇದು ಓಪನ್ ಆಗುತ್ತೆ, ಇಲ್ಲಿ ಅಪ್ಲೈ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ ಮಾಹಿತಿ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.